ಶಿಕ್ಷಣ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆ ಒಂದು ಸ್ಪೆಷಲ್ ಪಾನಕ ಮಾಡೋ ತೋರಿಸ್ತಾ ಇದೀನಿ ಅದರ ಹೆಸರು ಅವಲಕ್ಕಿ ಪಾನಕ ಇವಾಗ ತುಂಬಾ ಸೆಕೆ ಅಲ್ವಾ ಏನಾದರೂ ತಂಪಾಗಿ ಬೇಕು ಅನಿಸ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಡಿಫರೆಂಟ್ ಆಗಿ ಟ್ರೈ ಮಾಡಿ ಇದು ನಾನು ಒಂದು ಕಪ್ ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ನೀವು ಮೀಡಿಯಂ ಅಥವಾ ದಪ್ಪ ಅವಲಕ್ಕಿ ತಗೋತೀರಾ ಅಂದ್ರೆ ಅದನ್ನು ತಗೋಬಹುದು ಏನು ತೊಂದರೆ ಇಲ್ಲ ಇದು ನಾನು 1 ಕಪ್ ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ ಜೊತೆಗೆ 1 ಸ್ಪೂನ್ ಬೆಲ್ಲ ಆಯ್ತು 2 ಸ್ಪೂನ್ ಸಕ್ಕರೆ ನೀವು ಬೆಲ್ಲ ಒಂದೇ ಯೂಸ್ ಮಾಡ್ತೀರಾ ಅಂದ್ರೂ ಮಾಡಬಹುದು ಇವಾಗ ಶುಗರ್ ಇದೆ ಅಂತಂದ್ರೆ ಸಕ್ಕರೆ ಬೇಡ ಅಂದ್ರೆ ಬೇಡನು ಪ್ರಾಬ್ಲಮ್ ಓನ್ಲಿ ಬೆಲ್ಲ ಮಾತ್ರ ಯೂಸ್ ಮಾಡಬಹುದು ನಾನು ಎರಡನ್ನು ಮಿಕ್ಸ್ ಮಾಡ್ತಾ ಇದೀನಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಜೊತೆ 1 ಕಾಲ್ ಗ್ಲಾಸ್ ಅಂದ್ರೆ ಒಂದು ಅರ್ಧ ಅಂತ ಬೇಡ ಒಂದು ಕಾಲ್ ಗ್ಲಾಸ್ ಸಾಕಾಗುತ್ತೆ ಹಾಲು ಇದು ಕುದಿಸಿಟ್ಕೊಂಡು ಆರಿಸಿಟ್ಕೊಂಡಿರುವಂತ ಹಾಲು ಇದರಲ್ಲಿ 1 ಗ್ಲಾಸ್ ನೀರು ನಾನು 2 ಜನರಿಗೆ ಸಾಕಾಗುವಷ್ಟು ಮಾಡ್ತಾ ಇದೀನಿ ನೀವು ಇದರಲ್ಲಿ 1.5 ಗ್ಲಾಸ್ ನೀರು ತಗೋಬಹುದು ಜೊತೆ ಇದು ಏಲಕ್ಕಿ ಪುಡಿ ನಾನು 2 ರಿಂದ 3 ಏಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಓಕೆ ಇವಾಗ ಒಂದು ಪಾತ್ರೆಗೆ ಅವಲಕ್ಕಿನ ಹಾಕ್ತಾ ಇದೀನಿ ಇದನ್ನ ಒಂದ ಸರ್ತಿ ತೊಳ್ಕೊಳ್ಳೋ ಬೆಟರ್ ತೊಳೆದು ನೀರನ್ನ ಎರಸ್ಕೊ ಬಿಡ್ತೀನಿ ಇವಾಗ ಈ ನೀರನ್ನ ಒಂದು 2 ನಿಮಿಷ ಇದಕ್ಕೆ ಹಾಕಿ ಹಾಗೆ ಇಡ್ತೀನಿ ಯಾಕಂದ್ರೆ ಅದೊಂದು ಸ್ವಲ್ಪ ನೆನಿಬೇಕಲ್ವಾ ದಪ್ಪ ಅವಲಕ್ಕಿ ತಗೊಂಡ್ರಿ ಅಂತ ಆದ್ರೆ ಒಂದು 5 ನಿಮಿಷ ಹಾಗೆ ನೆನೆಸಿಟ್ಟಿಡಿ ಅದು ಚೆನ್ನಾಗಿ ನೆನಿಲಿ ಅದರಲ್ಲಿ ನಾನು ಇದೊಂದು 2 ಮಿನಿಟ್ಸ್ ಹಿಂಗೆ ನೆನೆಸಿಡ್ತೀನಿ ಓಕೆ ಇವಾಗ ಇದೊಂದು 2 ಮಿನಿಟ್ಸ್ ಆಗಿದೆ ನಾನು ಇದನ್ನ ಈ ತರ ಮ್ಯಾಶರ್ ಇರತ್ತಲ್ಲ ಅದರಲ್ಲಿ ನೀಟಾಗಿ ಮ್ಯಾಶ್ ಮಾಡ್ಕೊತೀನಿ ನೀವು ಮಿಕ್ಸಿಗೆ ಹಾಕೋದಿದ್ರು ಹಾಕೋಬಹುದು ಪ್ರಾಬ್ಲಮ್ ಇಲ್ಲ ಬಟ್ ಇದು ಬೇಗ ಅರ್ಧೋಗ್ಬಿಡುತ್ತೆ ಸೋ ನಾನು ಇದಕ್ಕೋಸ್ಕರ ಓಕೆ ಇದಾಗಿದೆ ಇವಾಗ ಇದಕ್ಕೆ ಒಂದು ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನ ಮಿಕ್ಸ್ ಮಾಡ್ತೀನಿ ನಾನು 2 ಜನರ ಅಳತೆ ತಗೊಳ್ಳೋದ್ರಿಂದ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನ ಹಾಕ್ತಾ ಇದೀನಿ ಇದಕ್ಕೆ ಜೊತೆಗೆ ಸಕ್ಕರೆ ಬೆಲ್ಲ ಹಾಕ್ತೀನಿ ಓಕೆ ಇವಾಗ ಬೆಲ್ಲನ ಇದಕ್ಕೆ ಹಾಕ್ತಾ ಇದೀನಿ ಜೊತೆ ಹಾಲು ಇವಾಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ತಿಕ್ನೆಸ್ ಸ್ವಲ್ಪ ಕಡಿಮೆ ಬೇಕು ಅಂತ ಅಂದ್ರೆ ಸ್ವಲ್ಪ ಕಡಿಮೆ ಅವಲಕ್ಕಿನ ತಗೋಬಹುದು ತಿಕ್ನೆಸ್ ಜಾಸ್ತಿ ಬೇಡ ಇನ್ನು ಕಡಿಮೆ ಬೇಕಂತ ಆದ್ರೆ ಓಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಎಲ್ಲ ಕರಗಿದೆ ಇವಾಗ ಜೊತೆ ಪರಿಮಳಕ್ಕೆ ಅಂತ ಏಲಕ್ಕಿ ಪುಡಿನ ಹಾಕಿದೆ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನ ಗ್ಲಾಸ್ಗೆ ಹಾಕೊಳ್ಳೋಣ ಇವಾಗ ಬೇಸಿಗೆಗೆ ತುಂಬಾ ಹೆಲ್ದಿ ವಿತ್ ಟೇಸ್ಟಿ ಆಗಿರುವಂತಹ ಅವಲಕ್ಕಿ ಅಂದ್ರೆ ಪೋಹಾ ಪಾನಕ ರೆಡಿ ಆಗಿದೆ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೀಗೆ ನಮಗೆ ಪ್ರೋತ್ಸಾಹ ನೀಡ್ತಾ ಇರಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ನ ಕೊಡ್ತಾ ಇರ್ತೀವಿ
ಅನ್ವೇಷಣಾ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.